ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಟೇಸ್ಟ್ ಮತ್ತು ಈಸಿಯಾಗಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಬನ್ನಿ, ನಾನಿಲ್ಲಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಟಿರುವಂಥ 3 ಕ್ಯಾರೆಟು ಹಾಗೂ 1 ಮೀಡಿಯಂ ಸೈಜಲ್ಲಿರೋ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಈಗ ಕ್ಯಾರೆಟು ಕ್ಯಾಪ್ಸಿಕಮ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿದೆ, 1/4 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸಿ. ಸಾಸಿವೆ ಚಿಟಪಟ ಅಂದಿದ್ದೆ. ಕಟ್ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮ್ ಹಾಕಿ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿ. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸೋದನ್ನ ಮರಿಬೇಡಿ. ಒಂದು ನಿಮಿಷ ಆಗಿದ್ದೆ, ಕ್ಯಾಪ್ಸಿಕಮ್ ಬೆಂದಿರುತ್ತೆ. ಹೀಗೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟು ಸೇರಿಸಿ, 1/4 ಟೀ ಸ್ಪೂನಷ್ಟು ಅರಶಿನ, 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ. ಮಧ್ಯ ಮಧ್ಯ ಸೌಟ್ ಹಾಕಿ ಮಿಕ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಿಷ ಆಗಿದೆ, ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ. ಈಗ 2-3 ಟೇಬಲ್ ಸ್ಪೂನಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮತ್ತೆ 5 ನಿಮಿಷ ಬೇಯಿಸಿ. ಈಗ ಕ್ಯಾರೆಟ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ಯಾರೆಟ್ ಪರ್ಫೆಕ್ಟಾಗಿ ಬೆಂದಿದ್ದೆ. ಆವಾಗಲೇ ಬೇಯಿಸಿಟ್ಟಿರುವ ಕ್ಯಾಪ್ಸಿಕಮ್ ಸೇರಿಸಿ ಮಿಕ್ಸ್ ಮಾಡಿ. ಈಗ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪು ಕೈಯಲ್ಲಿ ಕಿವುಚಿ ಸೇರಿಸಿ. ಈಗ 1/4 ಟೀ ಸ್ಪೂನಷ್ಟು ಹಸಿ ಕೊಬ್ಬರಿ ಎಣ್ಣೆ ಸೇರಿಸಿ 10 ಸೆಕೆಂಡ್ಸ್ ಮಿಕ್ಸ್ ಮಾಡಿ. ಈಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ. ಇಷ್ಟೇ ಸಿಂಪಲ್. ಟೆನ್ ಟೈನ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಪಲ್ಯ ರೆಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ? ಇಷ್ಟ ಆಯ್ತಾ? ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ DJ ಕ್ರಿಯೇಟಿವ್ ವರ್ಲ್ಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.